ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮದಲ್ಲಿ ಮುಖ್ಯ ರಸ್ತೆ ಸಿಸಿ ರೋಡು ಹಾಳಾಗಿರುವ ಕುರಿತು ಮಾನ್ಯರೇ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮದ ಮುಖ್ಯ ರಸ್ತೆ ಸಿಸಿ ರೋಡು ಅಗತೀರ್ಥದಿಂದ ಕರಿಬಾವಿಗೆ ಅಗ್ನಿ ಗ್ರಾಮದಲ್ಲಿ ಹಾದು ಹೋಗಿರುವ ಮುಖ್ಯ ರಸ್ತೆ ಸಿಸಿ ರೋಡ್ ಸುಮಾರು 3 ವರ್ಷದಿಂದ ರೋಡು ತೆಗ್ಗು ಬಿದ್ದು ಹಾಳಾಗಿದೆ ಚರಂಡಿ ನೀರು ರೋಡು ಮೇಲೆ ಹರಿಯತಾ ಇದ್ದವೆ ವಾಹನಗಳು ಅದೇ ರಸ್ತೆ ಮೇಲೆ ಚಲಿಸಿ ಬೀಕರ ರಸ್ತೆ ಅದಗೆಟ್ಟು ಹೋಗಿದೆ ಹೀಗಿದ್ದರೂ ಅಧಿಕಾರಿಗಳು ಮತ್ತು ಆಳುವ ಸರ್ಕಾರ ರಾಜಕೀಯ ವ್ಯಕ್ತಿಗಳು ಅದೇ ರಸ್ತೆ ಮೇಲೆ ಸಂಚರಿಸಿದರೂ ಸಹ ಗಮನ ಹರಿಸುವುದಿಲ್ಲ ಜನರು ಆ ಕೆಟ್ಟಂತ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ ಜನರಿಗೆ ಕಷ್ಟವಾಗುತ್ತಿದೆ ಅದಕ್ಕಾಗಿ ಸಂಬಂಧಪಟ್ಟ ತಾಲೂಕು ಪಂಚಾಯತ್ ಅಧಿಕಾರಿಗಳಾದ ಮಾನ್ಯ ಕಾರ್ಯನಿರ್ವಾಹಕರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಶೀಘ್ರದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಆರಂಭಿಸಬೇಕು ಎಂದು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಬಹುಜನ ಸಮಾಜ ಪಾರ್ಟಿ ಆಗ್ರಹಿಸುತ್ತದೆ ಈ ವಿಷಯವನ್ನು ತಮ್ಮ ಮಾಧ್ಯಮ ಅಥವಾ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ಮನವಿ ಈಗ ನಮ್ಮಲ್ಲಿ ನಮ್ಮ ಮನೆ ಮುಂಚೆ ನಿಂತ್ಕೊಂಡು ಸೊಳ್ಳೆ ಭಾರಿ ಪ್ರಾಬ್ಲಮ್ ಆಗಿದೆ ಆದ್ದರಿಂದ ನಾವು ವಿಡಿಯೋ ಎಲ್ಲ ಹೋಗಿ ಮಾತಾಡ್ದು ಆಯಿತು ಆಯಿತು ಅಂತ ಮಾಡ್ತಾನೆ ಇದ್ದಾರೆ ನಾವು ಅದು ಕರ್ಕೊಂಬಂದು ತೋರಿಸ್ಕೊ ತೋರಿಸ್ದು ಅವ್ರು ಮಾಡೋಣ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅವ್ರು ಇನ್ನೂ ಮಾಡಿಲ್ಲ ನಾವು ಈಗ ಮಾಡೋದ್ರೆ ಇರೋದ್ರಿಂದ ನಾವು ಈಗ ಮಾಡಬೇಕಾಗಿ ಬಂದದೆ ಹೇಳ್ದೆ ಇವ್ರು ನಿಮಗೆ ನಾವು ವಿಷಯ ಮುಟ್ಸ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಮಾಡಿಲ್ಲ ಅವ್ರು ಸುಮಾರು ಇನ್ನೇನು 5 ವರ್ಷ ಆಯಿತು 6 ವರ್ಷ ಆಗಿರ್ಬೋದು 7 ವರ್ಷನೇ ಹತ್ತತ್ರ 7-8 ವರ್ಷನೇ ಆಗಿರ್ಬೋದು ಈ ಮೋರಿಯಾಗಿ ಹಾಂ ಮಾಡಿ ಎಲ್ಲ ತುಂಬಿಕೊಂಡು ಎಲ್ಲ ತುಂಬಿಕೊಂಡಿದೆ ಮುಂದಕ್ಕೆ ಹೋಗಿ ಜಾಗನೇ ಇಲ್ಲ ಅದು ನಾವು ಕರ್ಕೊಂಡು ಮಾಡ್ತಾ ಇದ್ದೆ ಸೊಳ್ಳೆಗಳು ಸಂಜೆ ಆದ್ಮೇಲೆ ಇಲ್ಲಿ ವಾಸಿಸಕ್ಕೆ ಕಷ್ಟ ಆಗ್ತಿದೆ ಕಷ್ಟ ಆದ್ರೆ ಸೊಳ್ಳೆ ಜಾಸ್ತಿ ಅದರಿಂದ ದನ ಕರುಗಳಿಗೆಲ್ಲ ರೋಗ ಜಾಸ್ತಿ ಆಯ್ತಿದೆ ಜಾಸ್ತಿ ಆಯ್ತಿದೆ ನಮಗಾಗ್ಲಿ ಹಸುಗೆ ಎರಡು ಕೈ ಹುಷಾರಿಲ್ಲ ಎಲ್ಲ ಪ್ರಾಬ್ಲಮ್ ಆಗಿದೆ ಈಗ 61,20,000 ರೂಪಾಯಿ ನಮ್ಗೆ ನೀರು ಇಟ್ಟಂಗೆ ಆಗಿದೆ ಏನು ಮಾಡೋಕ್ಕಾಗ್ತದೆ ಪ್ರಾಬ್ಲಮ್ ವರದಿ ಎಲ್ಲ ಕೊಟ್ಟಿದ್ದೀವಿ ಆದ್ರೂ ಆಕ್ಷನ್ ತಗೊಳ್ಳಿಲ್ಲ ಅಂತ ಒಂದಿನ ಒಂದು ಚೆನ್ನ ಪ್ರತಾಪ್ ಭಾರಿ ಗಲೀಜು ಸೊಳ್ಳೆ ನಮ್ಗೆ ಅಲ್ಲಿ ನೀರು ತುಂಬಿ ಮನೆ ಚರ್ಕೆ ಹೋಯ್ತಿದೆ ಕಣಪ್ಪ ಮನೆ ಚರ್ಕೆ ಹೋಯ್ತಿದೆ ಆ ಮನೆ ಹಳೆ ಮನೆ ಮನೆ ಅದೇ ಮನೆ ಚರ್ಕೆ ಹೋಯ್ತಿದೆ ಇಲ್ಲಿ ಆ ತೊಂಬೆ ನೀರೆಲ್ಲ ಮನೆ ಮುಂದ್ಗಡೆ ಹೋಯ್ತು ಏನಾಗಬೇಕು ಅದೇ ಆ ಖಾದ್ಯ ಎಲ್ಲ ರೆಡಿ ಮಾಡಿಸಿ ಎಲ್ಲ ವಿಶೇಷ ಮೇಲೆ ಹೊಡ್ಬೇಕದೇ ಅದೆಲ್ಲ ರೆಡಿ ಮಾಡಿಸ್ಕೊಂಡಿಲ್ಲ ಎಲ್ಲ ಸಲ ಹೋಗು ಬನ್ನಿ ಇದುವರೆಗೆ ಬಂದ್ ಮಾಡಾರ ಇದುವರೆಗೆ ಬಂದ್ ಮಾಡಾರ ಗ್ರಾಮ ಪಂಚಾಯತಿ ಪಂಚಾಯತಿ ಏನಾರು ಬಂದು ಏನಾರು ಕೊಡಿ ನೀರು ತಕ್ಕೊಕ್ಕೆ ಗಲೀಜು ನೀರು ಕುಡಿಕಾಗುದಿಲ್ಲ ಬರೀ ಹುಳ ಎತ್ತಿರ್ತವೆ ಅಲ್ಲಿ ತೊಂಬೆ ನೀರಲ್ಲಿ ಒಂದಕ್ಕೆ ನಾವು ಪಂಚಾಯತಿಗೆ ಹೋದ ದಿವಸ ನಿಮ್ಗೆ ಕರೆಸ್ತೀನಿ ಬಂದಾಗ ಮಾತಾಡ್ಬೇಕು ನಮ್ಗೆ ಹೇಳೇ ಇಲ್ಲ ಅವರು ಇದುವರೆಗೆ ಯಾವ ಅಧಿಕಾರಿಗಳು ಬಂದಿಲ್ವಾ ಯಾರು ಬರಲಿಲ್ಲ ಈಗ ಕುಡಿಯಕ್ಕೆ ನೀರು ಯಾವ್ದು ಬಳಸ್ತೀವಿ ಕುಡಿಯಕ್ಕೆ ನೀರು ನಾನು ತೊಂಬೆ ನೀರಲ್ಲೇ ಕುಡಿತಾರೆ ತೊಂಬೆ ನೀರು ತಕ್ಕೊಂಡು ಅದೇ ಕುಡಿ ನೀರು ತೊಂಬೆನೋ ಕ್ಲೀನ್ ಮಾಡಿಲ್ವಾ ಅದೆಲ್ಲ ಒಂದಿವಸ ಬಾ ಇರ್ಬೋದು ಅಂತ ನಾವು ಒಂದು ಬಿಚ್ಚಿ ಹೊಂಟೋಗೋದು ಏನು ಮಾಡುವಷ್ಟಿಲ್ಲ ಏನಿಲ್ಲ.